ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಎಚ್ಡಿ ದೇವೇಗೌಡರು ಹೈದರಾಬಾದ್ ಕರ್ನಾಟಕ ಭಾಗದ ಬೀದರ್ನಿಂದ ಸ್ಪರ್ಧಿಸಲು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ಯಾಮರಾವ್ ಸುರನ್ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ಯಾಮರಾವ್ ಸುರನ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನ ಬೀದರ್ನಿಂದ ಸ್ಪರ್ಧಿಸಬೇಕೆಂದು ಮನವಿ ಮಾಡಿದ್ದರು. ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಅವರೊಂದಿಗೆ ಎಲ್ಲ 8 ಸೀಟು ಗೆಲ್ಲುತ್ತೇವೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಒಂದು ಎಂಪಿ ಸೀಟು ನೀಡಬೇಕೆಂದು ಮನವಿ ಮಾಡಿದರು. ಮೆಮೊರಂ ಕೂಡ ಕೊಟ್ಟಿದ್ದಾರೆ. ಈಗ ನಾವು ಎಲೆಕ್ಷನ್ಗೆ ಯಾಕೆ ನಾಮಿನೇಷನ್ ಫೈಲ್ ಮಾಡಬೇಕು ಅಂತಂದರೆ, ಇವತ್ತು ನಮ್ಮ ಕಾರ್ಯಕರ್ತರು ಅವರು ಒಂದು ಹಿತ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಅವರಿಗೊಂದು ಒಳ್ಳೆಯದು ಮಾಡಬೇಕು. ನಾಳೆ ಬರ್ತಕ್ಕಂಥ ಬೀದರ ಕಲಬುರಗಿ ಎರಡನ್ನೂ ಕೂಡ ಕಾಂಗ್ರೆಸ್ನವ್ರಿಗೆ ಬಿಟ್ಟು ಕೊಟ್ಟರೆ ನಮ್ಮ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬಂದು ಮಾನ್ಯ ದೇವೇಗೌಡರಿಗೆ ಮತ್ತು ನಮ್ಮ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು. ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜ್ವಲಂತ ಸಮಸ್ಯೆಗಳು ಮತ್ತು ಸವಾಲುಗಳು ಹಾಗೂ ನಮ್ಮ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯ ಕುರಿತು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ ಜನರ ಮುಂದೆ ಪ್ರಸ್ತುತಪಡಿಸುವುದಲ್ಲದೆ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ನಮ್ಮ ಪ್ರಣಾಳಿಕೆಯನ್ನು ಪರಿಗಣಿಸಿ ಹೈದರಾಬಾದ್ ಕರ್ನಾಟಕ ಭಾಗದ ಜನಮಾನಸದ ಅಭಿವೃದ್ಧಿಗೆ ಸ್ಪಂದಿಸಲು ಮನವಿ ಮಾಡಲಾಗುವುದು. ಅತ್ಯಂತ ಹಿಂದುಳಿದ ನಮ್ಮ ಭಾಗದ ನೀರಾವರಿ, ಕೈಗಾರಿಕೆ, ಶಿಕ್ಷಣ, ಸಾರಿಗೆ, ವಾಣಿಜ್ಯ, ಪ್ರವಾಸೋದ್ಯಮ ಸೇರಿದಂತೆ ಎಲ್ಲ ಕ್ಷೇತ್ರದ ಹಾಗೂ ನಮ್ಮ ಭಾಗದ ನೆಲ, ಜಲ, ಸಂಸ್ಕೃತಿ, ಸಾಹಿತ್ಯ, ಇತಿಹಾಸದಂತಹ ವಿಷಯಗಳ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಜಾರಿಗೆ ತರಲಾದ ಸಂವಿಧಾನದ 371J ಕಲಂ ತಿದ್ದುಪಡಿಯ ಸಾಧಕ ಬಾಧಕಗಳ ಬಗ್ಗೆ ಸೇರಿದಂತೆ ಈ ಭಾಗದ ಹಲವು ವಿಷಯಗಳ ಬಗ್ಗೆ ಚರ್ಚಿಸಿ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಣಾಳಿಕೆ ಸಿದ್ಧಪಡಿಸಲು ಮಾರ್ಚ್ 23ರಂದು ಬೆಳಗ್ಗೆ 11 ಗಂಟೆಗೆ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ್ ದಸ್ತಿಯವರ ನೇತೃತ್ವದಲ್ಲಿ ಅಂಜುಮನ್ ಉರ್ದು ಎ ಹಿಂದ್ ಸಭಾಂಗಣದಲ್ಲಿ ಪ್ರಣಾಳಿಕೆಯ ಕುರಿತು ಸಮಾಲೋಚನೆ ಸಭೆಯನ್ನು ನಿಯೋಜಿಸಲಾಗಿದೆ ಎಂದು ಸಮಿತಿಯ ಕೇಂದ್ರ ಸಂಯೋಜಕ ಶಿವಲಿಂಗಪ್ಪ ಬಂಡಕ್ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಒಂದು ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ಜಲಂತರ ಸಂಸ್ಥೆಗಳು ಮತ್ತು ಸವಾಲುಗಳನ್ನು ಹಾಗೂ ಮತ್ತು ನಮ್ಮ ಭಾಗದ ಅಭಿವೃದ್ಧಿಯ ಕುರಿತು ಪ್ರಣಾಳಿಕೆಯನ್ನು ಸಿದ್ಧಪಡಿಸಲು ಜನರ ಮುಂದೆ ಪ್ರಸ್ತುತ ಪಡಿಸುವುದಲ್ಲದೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಆಳಂದ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದ್ದು ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆಳಂದ ಶಾಸಕ ಸುಭಾಷ್ ಗುತ್ತೇದಾರ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಳೆಯ ಕೊರತೆಯಿಂದಾಗಿ ಅಂತರ್ಜಲ ಸಂಪೂರ್ಣ ಬತ್ತಿ ಹೋಗಿದ್ದರಿಂದ ಕೊಳವೆ ಬಾವಿಗಳ ವಿಫಲವಾಗ್ತಿವೆ. ಅನುದಾನದ ಅಲಭ್ಯದಿಂದಾಗಿ ಯಾವುದೇ ರೀತಿಯ ಪರಿಹಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿಲ್ಲ. ಬರ ನಿರ್ವಹಣೆಗಾಗಿ ಆಳಂದ ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 150 ಲಕ್ಷಗಳಂತೆ 3 ಕಂತುಗಳಲ್ಲಿ ಹಣ ಬಿಡುಗಡೆ ಮಾಡಲಾಗಿದೆ. ಆದರೆ ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಮಾಡಲಾಗಿದೆ. 103 ಹಳ್ಳಿಗಳು ಹಾಗೂ 36 ತಾಂಡಗಳನ್ನು ಹೊಂದಿರುವ ಈ ತಾಲೂಕಿನಲ್ಲಿ ಎಲ್ಲಾ ಕಡೆ ನೀರಿಗಾಗಿ ಜನ ದನಕರುಗಳು ಪರಿತಪಿಸುತ್ತಿದ್ದಾರೆ. ಮೇವಿನ ದಾಸ್ತಾನು ಕೂಡ ಕಡಿಮೆ ಇರುವುದರಿಂದ ಮುಂಬರುವ ದಿನಗಳಲ್ಲಿ ಸಮಸ್ಯೆ ಉಂಟಾಗುತ್ತದೆ. ಮುಂಗಾರು ಬರ ಪರಿಶೀಲನೆಗೆ ಬಂದಿದ್ದ ತಂಡಗಳಲ್ಲಿ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದರ ಪರಿಣಾಮವಾಗಿ ತಾಲೂಕಿನ ಜನ ಅಧಿಕಾರಿಗಳ ತಪ್ಪಿನ ಫಲವಾಗಿ ಸಮಸ್ಯೆ ಎದುರಿಸುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ತಾಂತ್ರಿಕ ಸಬೂಬನ ಮುಂದಿಟ್ಟುಕೊಂಡು ಬರಗಾಲದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆಂದು ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪಿಸಿದ್ದಾರೆ. ಸರ್ಕಾರ ಆಗಲಿ, ಇಲ್ಲಿದ್ದ ಉಸ್ತುವಾರಿ ಮಿನಿಸ್ಟರ್ ಆಗಲಿ, ನಮ್ಮ ಆಳಂದಕ್ಕೆ ಬಹಳಷ್ಟು ಕಡೆಗಣಿಸ್ಲಿಗತ್ತಾರ. ಕುಡಿಯ ನೀರಿನ ಸಲುವಾಗಿ ಎಲ್ಲ ತಾಲೂಕುಗಳು, ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ 1.5 ಕೋಟಿ ಅಂದ್ರೆ ಅವಳಿ ನಗರದಲ್ಲಿ ಬೇಕಾನೂನು ಸಿಸಿ ಕಾಮನ್ ಆಗಿದೆ. ಡಿಸಿ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ದೆಹಲಿಯಲ್ಲಿದ್ದೆ, ಈಗ ಬಂದೆ. ಮೊದಲು ರಕ್ಷಣಾ ಕಾರ್ಯಾಚರಣೆ ಮುಗಿಯಲಿ, ಅಗತ್ಯ ಕ್ರಮದ ಬಗ್ಗೆ ಡಿಸಿ ಜೊತೆ ಮಾತನಾಡಿದ್ದೇನೆ. ರಿಟೈರ್ಡ್ ಜಡ್ಜ್ ಮೂಲಕ ತನಿಖೆ ಆಗಬೇಕು. ಸಿಸಿ ಹಾಗೂ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟವರು ಪರಿಶೀಲನೆ ನಡೆಸಿದ್ದಾರೆಯೇ? ಮಾಲೀಕರು ಇಂಜಿನಿಯರ್ಗಳ ಕಟ್ಟುನಿಟ್ಟಾದ ಕ್ರಮ ಆಗಬೇಕು. ಸೆಟ್ ಬ್ಯಾಂಕ್ ಆಫ್ ಬಿಡದಿದ್ದರೂ ಸಿಸಿ ಕೊಡ್ತಾರೆ. ತಪ್ಪಿತಸ್ಥರಿಗೆ ಜಾಮೀನು ಸಿಗದಂತೆ ಕ್ರಮ ಆಗಬೇಕೆಂದು ಸಂಸದ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಅವರು ರಾಜ್ಯ ಸರ್ಕಾರದ ಏನೇನು ಬೇಕು ಕೇಳ್ತಾರೆ, ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಇರೋದೇನು ಅಂತಂದ್ರೆ,
ಈಗ ಮೊದಲು ಯಾರು ಒಳಗೆ ಸಿಕ್ಕಾಕೊಂಡಿದ್ದಾರೆ, ಜನ ಎಲ್ಲ ಯಾವ ರೀತಿ ಆತಂಕದಲ್ಲಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಅವರನ್ನು ಮೊದಲು ರೆಸ್ಕ್ಯೂ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮತ್ತು ಒಂದು ಆ ತಾಯಿ ಹೇಳಿದ್ದು ನಿಜಕ್ಕೂ ಅದು ಕರಡು ತಿಂದು ಬರುವಂಥದ್ದು. 8 ತಿಂಗಳ ಮಗು ತೆಗೆದುಕೊಂಡು ಒಂದು ಹುಡುಗಿ ಒಳಗಿದೆ ತಾಯಿ, ಇದು ಕೇಳಿದ್ರೆ ಮನಸ್ಸಿಗೆ ಬಹಳ ನೋವು ದುಃಖ ಎಲ್ಲ ಆಗ್ತದೆ. ಆದ್ದರಿಂದ ರೆಸ್ಕ್ಯೂ ಆಪರೇಷನ್ನು ಇದು ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಕುರಿತು ಶಾಸಕ ಬಿ ನಾರಾಯಣ ರಾವ್ ವಿವಾದಿತ ಹೇಳಿಕೆಯನ್ನ ಖಂಡಿಸಿ ಕಲಬುರಗಿಯಲ್ಲಿ ದಿವ್ಯಾ ಹಗರಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಹುಲ್ ಗಾಂಧಿ ಪರಿವರ್ತನಾ ರ್ಯಾಲಿ ವೇಳೆ ಶಾಸಕ ಬಿ ನಾರಾಯಣ ರಾವ್ ಮಾತನಾಡಿ, ನಾಮರ್ ದೋಸೆ ಶಾದಿ ಹೋ ಸಕ್ತಾ ಹೈ ಲೇಕಿನ್ ಔಲಾದ್ ನಹಿ ಹೋತೆ, ನರೇಂದ್ರ ಮೋದಿ ಸೆ ಶಾದಿ ಹೋ ಸಕ್ತಿ ಹೇ ಔಲಾದ್ ನಹಿ ಹೋತೆ ಎಂದು ವಿವಾದಿತ ಹೇಳಿಕೆ ನೀಡಿದ್ರು. ಇದನ್ನ ಖಂಡಿಸಿ ಕಲಬುರಗಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗ ಪ್ರತಿಭಟನೆ ನಡೆಸಿತ್ತು. ಬಸವ ಕಲ್ಯಾಣದ ಶಾಸಕ ಬಿ ನಾರಾಯಣ ರಾವ್ ಭಾವಚಿತ್ರ ಇರುವ ಫ್ಲೆಕ್ಸ್ಗೆ ಸೆಗಣಿ ಬಳಿದು ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದರು.